Good morning, friends. A warm welcome to each one of you to this Bulbulay's Maths YouTube channel and Helta Samastha Nadina Spardhartagalaga Matunsala Shubhodevan Kurta Nanimapiti Dr. Guraj Bulbulay Dharwad in the Nimutika Ega Bulbulay's Maths no a YouTube channel Mulka. ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಿನ್ನೆ ದಿನದ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯಲ್ಲಿ ನಮ್ಮ ಸಂಸ್ಥೆಯಿಂದ ಪ್ರಕಟಗೊಳ್ಳುವಂಥ ಬ್ಯಾಂಕಿಂಗ್ ಮಾರ್ಗದರ್ಶಿ ಆ ಒಂದು ಸೆಕ್ಷನ್ ಡಿಸ್ಕ್ರಿಪ್ಟಿವ್ ಸೊಲ್ಯೂಷನ್ಸನ್ನು ನೋಡೋ ಸಮಯ ಬನ್ನಿ. ಸೊ ರೈಟ್ ನೌ ವಿಲ್ ಹ್ಯಾವ್ the descriptive solutions anta helta as usual igagle hindin taragatigalallo kuda solutions ellavanna gamaniskondidive adara munduvirida bhagavanna ig noona anta helta bani matte aktada. Let's begin. The sum of two numbers is 506 andra eradu sankhyagalidava ಅವು ಎರಡರ ಒಟ್ಟು ಮೊತ್ತ ದ ಸಮ್ ಇಸ್ 506. ಇಫ್ ದ ಸೆಕೆಂಡ್ ನಂಬರ್ ಇಸ್ 518th ಆಫ್ ದಿ ಫಸ್ಟ್ ನಂಬರ್, ಒಂದು ವೇಳೆ ಎರಡನೇ ಸಂಖ್ಯೆಯು ಮೊದಲ ಸಂಖ್ಯೆಯ 18/5 ಈ ಎರಡೂ ಸಂಖ್ಯೆಗಳ ವ್ಯತ್ಯಾಸ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ 4/9 ಆಫ್ ದಿ ಫಸ್ಟ್ ನಂಬರ್ ಅಂಡ್ 2/11 ಆಫ್ ದಿ ಸೆಕೆಂಡ್ ನಂಬರ್. ಮೊದಲಿಗೆ ಏನನ್ನು ಕೊಟ್ಟಿದ್ದಾರೆ ಅವುಗಳನ್ನು ಬರ್ಕೊಳ್ಳೋಣ. ಎರಡು ಸಂಖ್ಯೆಗಳು, ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ, ಅದರಲ್ಲಿ ಮೊದಲ ಸಂಖ್ಯೆ ಈ ಆಗಿರಲಿ, ಎರಡನೇ ಸಂಖ್ಯೆಯ ಮೊದಲ ಸಂಖ್ಯೆಯ 5/18 ಇಂಟು 5/18 ಅಂದರೆ 5a/18. ಸರಿ, ಇವೆರಡರ ಮೊತ್ತ 506. ಎ ಪ್ಲಸ್ 5a/18 ಇಸ್ ಈಕ್ವಲ್ ಟು 506. 18 ಗುಂಡ್ಲೆ ಎ, 18a + 5a 23a ಅಪಾನ್ 18 ಇಸ್ ಈಕ್ವಲ್ ಟು 506. ಅಂದ್ರೆ ಸೊ ಎ ಇಸ್ ಈಕ್ವಲ್ ಟು 506 ಇಂಟು 18/23. ಅಂಶ ಛೇದಗಳು ಸಮ ಚಿಹ್ನೆಯ ಮತ್ತೊಂದು ಬದಿಗೆ ಹೋದಾಗ ಪರಸ್ಪರ ತಮ್ಮ ಸ್ಥಳವನ್ನು ಬದಲಿಸ್ತವೆ ಅನ್ನೋ ನಿಟ್ಟಿನಲ್ಲಿ 23 1 23 22 18 × 22. ಸೊ ಮೊದಲ ಸಂಖ್ಯೆ 396, ಎರಡನೇ ಸಂಖ್ಯೆ ಎಷ್ಟಾಗ್ತದ ಈಗ ಚೆಕ್ ಮಾಡೋಣ. ಮೊದಲ ಸಂಖ್ಯೆ ಅಂತೂ 396, ಏದು ಬೆಲೆ 396 22 5/110, ಎರಡನೇ ಸಂಖ್ಯೆ ಬೆಲೆ 110 ಬೆಲೆ ಭರ್ತಿ ಮಾಡಿದ್ದೀವಿ. ಈಗ ಅವ್ರೇನು ಹೇಳ್ತಾರೆ, ಮೊದಲ ಸಂಖ್ಯೆಯ 4.9 ಮತ್ತು ಎರಡನೇ ಸಂಖ್ಯೆಯ 2.11 ಇವೆರಡರ ವ್ಯತ್ಯಾಸ ಎಷ್ಟಾಗತ್ತೆ ಚೆಕ್ ಮಾಡುವ. ಮೊದಲ ಸಂಖ್ಯೆಯ 4.9 ಮತ್ತು ಎರಡನೇ ಸಂಖ್ಯೆಯ 2.11 ಬೆಲೆ ಭರ್ತಿ ಮಾಡೋಣ. ಮೊದಲ ಸಂಖ್ಯೆ 396 4.9 ಗುಣಿಸಿದಾಗ ಮತ್ತು ಎರಡನೇ ಸಂಖ್ಯೆ 110 2.11 ಗುಣಿಸಿದಾಗ 9 1 44 44 × 4 176 2ರ ವ್ಯತ್ಯಾಸ. ಅಧ್ಯಾಯ ಬಂದು ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್. ಸೊ ನಂಬರ್ ಸಿಸ್ಟಮ್ ಅನ್ನೋ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ
ಪ್ರಶ್ನೆಗಳನ್ನು ಎಷ್ಟು ವೈವಿಧ್ಯಮಯವಾಗಿ ಸಿದ್ಧಪಡಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮವಾದ ನಿದರ್ಶನ ಮತ್ತೊಂದು ಸಿಗಲಿಕ್ಕಿಲ್ಲ. ಜೊತೆಗೆ ಫ್ರ್ಯಾಕ್ಷನ್ಸ್ ಭಿನ್ನ ರಾಶಿಗಳನ್ನು ಕೂಡ ಮರ್ಜ್ ಮಾಡಲಾಗಿದೆ. ಲೆಟ್ಸ್ ಪ್ರೊಸೀಡ್. ಉತ್ತರದ ಬಗ್ಗೆ ಗೊಂದಲ ಇದ್ದವರು ಇದೇ ವಿಡಿಯೋನ ರಿವೈಂಡ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. The sum of five consecutive odd numbers of set A is 185. ಸರಿ. ಹಾಗಾದರೆ ಐದು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ 185 ಅಂತಾದರೆ ಅವುಗಳ ಸರಾಸರಿ ಎಷ್ಟಾಗತ್ತೆ? 185/5 ಸರಾಸರಿ ಬಂದು 37 ಆಗತ್ತೆ. ಹಾಗಾದರೆ ಏನು ಸೆಟ್ಟಲ್ಲಿರುವಂತಹ ಐದು ಸಂಖ್ಯೆಗಳು ಐದು ಅನುಕ್ರಮ ಬೆಸ ಸಂಖ್ಯೆಗಳಾಗಿದ್ದಾಗ ಅದಕ್ಕಿಂತ ಮೊದಲಿನ ಎರಡು ಸಂಖ್ಯೆ ನಂತರದ ಎರಡು ಸಂಖ್ಯೆಗಳು 39, 41 35, 33 ಅವರೇನು ಹೇಳ್ತಾರೆ? ಸೆಟ್ ಬಿನಲ್ಲಿ ಏದ ಅತಿ ದೊಡ್ಡ ಸಂಖ್ಯೆಗಿಂತಲೂ ಕೂಡ 13 ಹೆಚ್ಚಾದರೆ ಚಿಕ್ಕ ಸಂಖ್ಯೆ ಬರ್ತದೆ. ದೊಡ್ಡ ಸಂಖ್ಯೆ 41. ಇದಕ್ಕೆ 13 ಕೂಡಿಸಿದ್ರೆ 41 + 13 ಆದರೆ ಬಿ ಅನ್ನೋ ಸೆಟ್ಟಲ್ಲಿ ವಾಟ್ ವಿಲ್ ಬಿ ದಿ ಅವರೇಜ್ ಆಫ್ ಸೆಟ್ ಬಿ ಕಂಟೈನಿಂಗ್ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್? ಸೊ ಎಷ್ಟು ಈವನ್ ನಂಬರ್ಸ್ ಅಂತ ಕೊಟ್ಟಿಲ್ಲ ನೋಡಿ. ವಾಟ್ ವಿಲ್ ಬಿ ದಿ ಅವರೇಜ್ ಆಫ್ ಸೆಟ್ ಬಿ ಕಂಟೈನಿಂಗ್ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್? ಸರಿ, ನಾವು ಕಲ್ಪನೆ ಮಾಡ್ಕೋಣ. ಇಲ್ಲೂ ಕೂಡ ಐದು ಸಂಖ್ಯೆಗಳಿದ್ದಾವೆ ಅಂತ ಅಂದ್ಕೊಂಡ್ರೆ 54, 56, 58, 60, 62 ನೋ, ಇಟ್ ಕೆ ನಾಟ್ ಬಿ. ಚಾಯ್ಸಲ್ಲಿ ಕೊಟ್ಟಿಲ್ಲ. ಸರಿ, ಹಾಗಾದರೆ ಒಂದು ಸಣ್ಣ ಬದಲಾವಣೆಯಲ್ಲಿ ಪ್ರಶ್ನೆ ಅಪೂರ್ಣವಾಗಿ ಬಂದಿರೋದ್ರಿಂದ ಈ ಗೊಂದಲ ಆಗ್ತಾ ಇದೆ. ಒಂದು ಸಾರಿ ಕ್ವಶನ್ ನೋಡ್ಬಿಟ್ಟು ಹೇಳ್ಬಿಡ್ತೇನೆ ನಾನು ನಿಮಗೆ. ಎಸ್ ಫ್ರೆಂಡ್ಸ್, ಈಗ ಪ್ರಶ್ನೆ ಸಿಕ್ತು ನೋಡಿ. ಇಲ್ಲಿ ಐದಲ್ಲ 4 ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಹಾಗಾದರೆ 4 ಇದ್ದಾಗ ಇವುಗಳ ಸರಾಸರಿ 56 ಮತ್ತು 58 ಮಧ್ಯಕ್ಕೆ ಬರುವಂಥ 57 ಎಷ್ಟಿರ್ತದೆ? 57. ಸರಾಸರಿ ಅನ್ನೋ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಆರಂಭದ ವಿಡಿಯೋಗಳಲ್ಲಿ ಈ ಲಾಜಿಕ್ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾವು. ಅನುಕ್ರಮ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಯಾವಾಗಲೂ ಮಧ್ಯದ ಸಂಖ್ಯೆ ಸರಾಸರಿಯನ್ನು ಪ್ರತಿನಿಧಿಸ್ತದೆ. ವೆಲ್, ಮುಂದಿನ ಕ್ವಶನ್ ಏನು ಗಮನಿಸ್ಕೊಂಡ್ವ? ಟೂ ಫಿಫ್ತ್ ಆಫ್ ಎ ನಂಬರ್ ಇಸ್ ಆ್ಯಡೆಡ್ ಟು 169, ಇಟ್ ಬಿಕಮ್ಸ್ ಥ್ರೈಸ್ ಆಫ್ ಇಟ್ ಸೆಲ್ಫ್. ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯ ಎರಡನೇ ಐದರಷ್ಟಕ್ಕೆ 169 ಕೂಡಿಸಿದಾಗ ದೊರೆಯುವ ಮೊತ್ತ ಅದೇ ಸಂಖ್ಯೆಯ 3ರಷ್ಟಕ್ಕೆ ಸಮನಾಗೋದಾದ್ರೆ ಆ ಸಂಖ್ಯೆ ಯಾವುದು ಅಂತ ಪ್ರಶ್ನೆ. ಸರಿ, 169 × 2 338. ಸಮ ಚಿಹ್ನೆಯ ಒಂದು ಬದಿಗಿದ್ದಂತ 5 ಮತ್ತೊಂದು ಬದಿಗೆ ವರ್ಗಾವಣೆ ಮಾಡಿದಾಗ ಭಾಗಾಕಾರ ಇದ್ದದ್ದು ಗುಣಾಕಾರ ಆಗಿ 5 × 15 = 2 ಎಷ್ಟ್ರೇ ಆಗತ್ತ? 13 / 2 ಭಾಗಾಕಾರವಾಗಿ ಪರಿವರ್ತನೆ ಆದರ 13 × 2 = 26, 13 × 6 = 78. ಸರಿ, ಹಾಗಾದರೆ ಟೂ ಫಿಫ್ತ್ ಆಫ್ ಎ ನಂಬರ್ ಆ್ಯಡೆಡ್ ಟು 169 ಬಿಕಮ್ಸ್ ಥ್ರೈಸ್ ಆಫ್ ಇಟ್ ಸೆಲ್ಫ್. ದೆನ್ ವಾಟ್ ಈಸ್ ದಿ ನಂಬರ್?
ಒತ್ತೆರಡು ಒನ್ ಸೆಕೆಂಡ್ ಇಲ್ಲೊಂದು ಸಣ್ಣ ಬದಲಾವಣೆ ಆಗಬೇಕಾಗಿದೆ ಐದರಿಂದ ಗುಣಿಸ್ಬೇಕು ಎಂಟುನೂರ ನಲವತ್ತೈದು ಎಸ್ ಮೂರು ಗುಂಡ್ಲೆ ಐದು ಹದಿನೈದು ಹದಿನೈದರಲ್ಲಿ ಎರಡು ಹೋದರೆ ಹದಿಮೂರು ಎಸ್ ಈಗ ಸರಿ ಆಯ್ತು ನೋಡಿ ಹದಿಮೂರು ಒಂದ್ಲೆ ಹದಿಮೂರು ಆರಲೆ ಎಪ್ಪತ್ತೆಂಟು ಹದಿಮೂರು ಐದಲೆ ಏದ ಬೆಲೆ ಅರವತ್ತೈದು ಇದು ಯಾವ ಥರ ಇಲ್ಲಿ ಐದರಿಂದ ಗುಣಿಸ್ಬೇಕಾಗಿತ್ತು ಎರಡರಿಂದ ಅಲ್ಲ ಇಸ್ ದ್ಯಾಟ್ ಕ್ಲಿಯರ್ ನಾ ಮುಂದಿನ ಪ್ರಶ್ನೆ ನೋಡ್ಕೊಂಡ್ವ ಐದು ಅನುಕ್ರಮ ಬೆಸ್ಸಂಖ್ಯೆಗಳ ಸರಾಸರಿ ತೊಂಬತ್ತೈದು ಎಂದಾದಲ್ಲಿ ಮುಂದಿನ ಸಂಖ್ಯೆ ಮೊದಲಿನ ಸಂಖ್ಯೆಗಳು ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ನಾಲ್ಕನೇ ಸಂಖ್ಯೆ ಇಳಿಕೆ ಕ್ರಮದಲ್ಲಿ ಮೊದಲನೇದ್ದು ಎರಡನೇದ್ದು ಮೂರನೇದ್ದು ನಾಲ್ಕು ಆಯಿತು ಇಳಿಕೆ ಕ್ರಮದಲ್ಲಿ ಬರೆದಾಗ ನಾಲ್ಕನೇ ಸಂಖ್ಯೆ ಎಷ್ಟಾಗಿರ್ತದೆ ನೈಂಟಿ ತ್ರೀ ಆಗಿರ್ತದೆ ಮುಂದಿನ ಪ್ರಶ್ನೆ ನೋಡ್ಕೊಂಡ್ವ ಸೊ ಇಲ್ಲಿ ಸಂಖ್ಯೆಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯೋದು ಸರಾಸರಿ ಎರಡು ಪ್ರತ್ಯೇಕ ಪರಿಕಲ್ಪನೆಗಳು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ ಅಂತ ಹೇಳಿದಾಗ ನಮ್ಮ ಯೋಚನೆ ಈಸಿ ಇದೆ ಬಿಡ್ರಿ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬಟ್ ಪ್ರಶ್ನೆ ಬರುವ ಶೈಲಿ ಹೇಗಿದೆ ಗಮನಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಈಗ ಹದಿನಾಲ್ಕುನೂರ ಹದಿನಾಲ್ಕು ಪೆನ್ನುಗಳನ್ನು ಪ್ರತಿ ವಿದ್ಯಾರ್ಥಿಗೆ ಸಮನಾಗಿ ಬರುವಂಥ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಲಾಗಿದ್ದು ಪ್ರತಿ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಪರಸ್ಪರ ಸಮನಾಗಿದೆ ಪ್ರತಿ ವಿದ್ಯಾರ್ಥಿಗೆ ಆರು ಪೆನ್ಗಳು ಸಿಕ್ಕು ತೊಂಬತ್ನಾಲ್ಕು ಪೆನ್ಗಳು ಎಕ್ಸ್ಟ್ರಾ ಉಳಿತವೆ ಅನ್ನೋದಾದ್ರೆ ಸರಿ ಚೆಕ್ ಮಾಡೋಣ ಏಳನೇ ತರಗತಿ ಎಂಟು ಒಂಬತ್ತು ಹತ್ತು ನಾಲ್ಕು ತರಗತಿಗಳು ಪ್ರತಿ ತರಗತಿಯಲ್ಲಿ ಎ ಸಂಖ್ಯೆಯಷ್ಟು ವಿದ್ಯಾರ್ಥಿಗಳಿದ್ದಾರೆ ಪ್ರತಿಯೊಬ್ಬರಿಗೂ ಆರು ಪೆನ್ ಸಿಗತ್ತ ಹೌದಾ ಸೊ ನಾಲ್ಕು ಎ ಆರು ನಾಲ್ಕಲೆ ಇದರಿಂದಾಗಿ ಹದಿನಾಲ್ಕು ನೂರ ಹದಿನಾಲ್ಕು ಪೆನ್ಗಳಲ್ಲಿ ಎಕ್ಸ್ಟ್ರಾ ಎಷ್ಟು ಉಳ್ಕೊಳ್ತವೆ ತೊಂಬತ್ನಾಲ್ಕು ಸರಿ ಹಾಗಾರ ಇವೆರಡರ ವ್ಯತ್ಯಾಸ ಎಷ್ಟಾಗತ್ತ ಹದಿಮೂರು ನೂರ ಇಪ್ಪತ್ತು ನೋಡಿ ಚೆಕ್ ಮಾಡಿ ಸರಿ ಇದು ಬೆಲೆ ಉತ್ತರ ಐವತ್ತೈದಾಗತ್ತ ನೋಡಿ ಸೊ ಇಲ್ಲಿ ಗೊಂದಲ ಎಲ್ಲ ಆಗ್ತಾ ಇದೆ ನಮಗೆ ನಾವು ಪ್ರತಿನಿತ್ಯ ನೀವು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ ಒಂದು ಯೋಚನೆ ಇಟ್ಕೊಂಡು ನಿಮಗೆ ಆಲ್ರೆಡಿ ಅಧ್ಯಾಯದ ಪರಿಚಯ ಇದೆ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂತ ಮೊದಲಿಗೆ ಪ್ರಶ್ನೆಯನ್ನು ನೋಡ್ಕೊಳ್ಳಿ ನಾಲ್ಕು ಕ್ಲಾಸಸ್ಸು ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೋ ಪ್ರತಿ ಸಂಖ್ಯೆಯಲ್ಲಿ ಅಷ್ಟೇ ವಿದ್ಯಾರ್ಥಿಗಳಿದ್ದಾರೆ ಪ್ರತಿಯೊಬ್ಬರಿಗೂ ಕೊಡೋ ಪೆನ್ಗಳೆಷ್ಟು ಆರು ಪೆನ್ಗಳು ಟೋಟಲ್ ಎಷ್ಟು ಪೆನ್ ಅಂತ ತಂದಿದ್ದಾರೆ ಅವರು ಹದಿನಾಲ್ಕು ನೂರ ಹದಿನಾಲ್ಕು ಅವನು ಅಷ್ಟು ಹಂಚಿಕೆ ಮಾಡಲಿಲ್ಲ ಆ ಹದಿನಾಲ್ಕು ನೂರ ಹದಿನಾಲ್ಕರಲ್ಲಿ ಹಂಚಿಕೆ ಮಾಡಾದ್ಮೇಲೆ ತೊಂಬತ್ನಾಲ್ಕು ಎಕ್ಸ್ಟ್ರಾ ಉಳಿದಿದೆ ಅದಕ್ಕೆ ಮೈನಸ್ ಮಾಡಿದ್ದು ಅಂದರೆ ಹಂಚಿಕೆ ಮಾಡಿದ್ದೆಷ್ಟು ಹದಿಮೂರು ನೂರ ಇಪ್ಪತ್ತು ಪ್ರತಿ ತರಗತಿಯಲ್ಲಿ ಎ ವಿದ್ಯಾರ್ಥಿಗಳಂತೆ ನಾಲ್ಕು ತರಗತಿಗಳಲ್ಲಿ ನಾಲ್ಕು ಎ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿಗೆ ಆರು ಪೆನ್ಗಳಂತೆ ಆರು ಗುಂಡ್ಲೆ ನಾಲ್ಕು ಎ ಒಟ್ಟು ಇಪ್ಪತ್ನಾಲ್ಕು ಎ ಈಸ್ ಈಕ್ವಲ್ ಟು ಹದಿಮೂರು ನೂರ ಇಪ್ಪತ್ತು ಎಂದಾದಲೆ ಎದ ಬೆಲೆ ಹದಿಮೂರು ನೂರ ಇಪ್ಪತ್ತು ಭಾಗಲೆ ಇಪ್ಪತ್ನಾಲ್ಕು ಬರುವಂಥ ಉತ್ತರ ಐವತ್ತೈದಾಗಿರ್ತದೆ ಅಂದರೆ ಪ್ರತಿ ತರಗತಿಯಲ್ಲಿ ಐವತ್ತೈದು ವಿದ್ಯಾರ್ಥಿಗಳಿದ್ದಾರೆ ಅಂತ ಅರ್ಥ ಎರಡು ಎರಡಂಕಿ ಸಂಖ್ಯೆಗಳ ವ್ಯತ್ಯಾಸ ಹದಿನೆಂಟಾಗಿದ್ದು ಎರಡನೇ ಸಂಖ್ಯೆಯ ನಾಲ್ಕರಷ್ಟು
ಮೊದಲ ಸಂಖ್ಯೆಯ ಮೂರರಷ್ಟಕ್ಕಿಂತ ಹದಿನೆಂಟು ಹೆಚ್ಚಿದೆ. ಹಾಗಾದರೆ ಈ ಎರಡೂ ಸಂಖ್ಯೆಗಳ ಮೊತ್ತ ಎಷ್ಟು? ಇಂಟ್ರೆಸ್ಟಿಂಗ್ ಕ್ವಶನ್. ಸರಿ, ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ. ಮೊದಲ ಸಂಖ್ಯೆ ಎ ಆಗಿರಲಿ, ಎರಡನೇ ಸಂಖ್ಯೆ ಬಿ ಆಗಿರಲಿ, ಇವೆರಡರ ವ್ಯತ್ಯಾಸ ಹದಿನೆಂಟು. ಅಂದರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಹದಿನೆಂಟು. ಜೊತೆಗೆ ಮೊದಲ ಸಂಖ್ಯೆಯ ಮೂರರಷ್ಟಕ್ಕೆ ಹದಿನೆಂಟನ್ನು ಕೂಡಿಸಿದ್ರೆ ಎರಡನೇ ಸಂಖ್ಯೆ ನಾಲ್ಕರಷ್ಟು ಬರ್ತದ. ಡನ್. ವೆಲ್, ಹಾಗಾರ ಓಕೆ, ಚೆಕ್ ಮಾಡೋಣ. ಮೂರು ಎ ಇಸ್ ಈಕ್ವಲ್ ಟು ನಾಲ್ಕು ಬಿ ಮೈನಸ್ ಹದಿನೆಂಟು, ಅಥವಾ ಎ ಇಸ್ ಈಕ್ವಲ್ ಟು ನಾಲ್ಕು ಬಿ ಮೈನಸ್ ಹದಿನೆಂಟು ಅಪಾನ್ ಮೂರು. ಈಗ ಈ ಬೆಲೆಯನ್ನು ಯಾವುದೋ ಒಂದು ಸಮೀಕರಣದಲ್ಲಿ ಭರ್ತಿ ಮಾಡೋದಾಯಿತು ಅಂದ್ರೆ ವೆಲ್, ಈ ಬೆಲೆ ಫೋರ್ ಬಿ ಮೈನಸ್ ಏಯ್ಟೀನ್ ಅಪಾನ್ ತ್ರೀ ಮೈನಸ್ ಬಿ ಇಸ್ ಈಕ್ವಲ್ ಟು ಏಯ್ಟೀನ್. ಸರಿ, ಮೂರು ಗುಂಡ್ಲೆ ಬಿ, ನಾಲ್ಕು ಬಿ ಮೈನಸ್ ಮೂರು ಬಿ ಹದಿನೆಂಟು, ಮೂರಲ್ಲ ಐವತ್ನಾಲ್ಕಕ್ಕೆ ಹದಿನೆಂಟನ್ನು ಕೂಡಿಸಿದ್ರೆ ಎಷ್ಟ್ರಿ ಬರುತ್ತೆ? ಸೊ ಬಿಯ ಬೆಲೆ ಎಪ್ಪತ್ತೆರಡಾದಲ್ಲಿ ಮೈನಸ್ ಇದ್ದದ ಆ ಕಡೆ ಹೋದ್ರೆ ಪ್ಲಸ್ ಆಗಿ ಇದು ಬೆಲೆ ತೊಂಬತ್ತಾನೆ ಆಗಬೇಕು. ಏದ್ ಬೆಲೆ ತೊಂಬತ್ತು, ಬಿಯ ಬೆಲೆ ಎಪ್ಪತ್ತೆರಡಾದ್ರೆ ಒಟ್ಟು ಮೊತ್ತ ನೂರ ಅರವತ್ತೆರಡು ಆಗತ್ತ. ಎಸ್ ಬಿ ಐ ಎಕ್ಸಾಮಿನೇಷನ್ 2015. ತುಂಬ ಸ್ಲೋ ಆಯ್ತಿದ್ದು. ಇದನ್ನು ಇನ್ನೂ ಸ್ವಲ್ಪ ಫಾಸ್ಟಾಗಿ ಸಾಲ್ವ್ ಮಾಡುವಂಥ ಸ್ಕಿಲ್ಸನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ದೀಸ್ ಆರ್ ಬ್ಯಾಂಕಿಂಗ್ ನೇಚರ್ ಆಫ್ ಕ್ವಶನ್ಸ್ ಅಂತ ಹೇಳ್ತಾ ರಿವೈಂಡ್ ಮಾಡ್ಬಿಟ್ಟು ಚೆಕ್ ಮಾಡಿ ಕ್ವಶನ್ಸ್ ಹೇಗೆ ಕೇಳಿದ್ದಾರೆ ಅನ್ನೋದನ್ನು ಗಮನಿಸ್ಕೋತೀರಿ. ವೆಲ್, ಒನ್ ಥರ್ಡ್ ಆಫ್ ಒನ್ ಸೆವೆಂತ್ ಆಫ್ ಎ ನಂಬರ್, ಸಂಖ್ಯೆಯೊಂದರ ಒಂದು ಮೂರಂಶರಷ್ಟಕ್ಕಿಂತ ಒಂದು ಏಳಂಶರಷ್ಟರ ಬೆಲೆ ಹದಿನೈದಕ್ಕೆ ಸಮನಾದರ ಒಂದು ಗುಂಡ್ಲೆ ಒಂದು ಮೂರು ಏಳ. ಸೊ ಏದ ಬೆಲೆ ಹದಿನೈದು ಗುಂಡ್ಲೆ ಇಪ್ಪತ್ತೊಂದು. ಈ ಸಂಖ್ಯೆಯ ಎರಡೈದಂಶರಷ್ಟು ಎಷ್ಟಾಗ್ತದೆ? ಎ ಇದ್ದಲ್ಲಿ ಮುನ್ನೂರ ಹದಿನೈದು ಬರೆದಾಗ ಐದೊಂದ್ಲೆ ಅರವತ್ಮೂರು ಗುಂಡ್ಲೆ ಎರಡು ಅಧ್ಯಾಯದ ಹೆಸರು ಸಂಖ್ಯಾ ಪದ್ಧತಿ. ನಾವೇನು ಪರಿಗಣಿಸ್ತಾ ಇದ್ದೀವಿ ಹೇಳಿ? ಸಂಖ್ಯಾ ಪದ್ಧತಿ ಈಸಿ ಇದೆ, ನಮ್ಮ ಪಾಡಿಗೆ ನಾವು ಸಾಲ್ವ್ ಮಾಡ್ತೀವಿ. ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಸರ್. ಕೇಳಿರೋ ಪ್ರಶ್ನೆಗಳು, ಪ್ರತಿ ಪ್ರಶ್ನೆ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆನೇ ಆಗಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಬಿಡಿಸೋ ಹಂತಗಳನ್ನು ಗಮನಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಮುಂದಿನ ವಿಷಯಗಳ ಬಗ್ಗೆ ಮಾತನಾಡೋಣ. ಲೆಟ್ಸ್ ಪ್ರೊಸೀಡ್ ಫರ್ದರ್. ಸಿಕ್ಸ್ಟೀನ್ ಟೈಮ್ಸ್ ಆಫ್ ಎಕ್ಸ್ ಈಕ್ವಲ್ ಟು ಫೈವ್ ಟೈಮ್ಸ್ ಆಫ್ ವೈ. If 8 is subtracted from y, it is 10 more than 2 times of x. Sum of x and y. ಸರಿ, ಹಾಗಾದರೆ ವಾಯ್ನ ಬೆಲೆ ಎಂಟು ಈ ಕಡೆಯಿಂದ ಆ ಕಡೆ ಹೋದ್ರೆ
ಮೈನಸ್ ಇದ್ದದ್ದು ಪ್ಲಸ್ ಆಗಿ ಇದೇ ಬೆಲೆಯನ್ನು ಇದರಲ್ಲಿ ಭರ್ತಿ ಮಾಡಿದ್ರೆ 16x ವೈನ ಬೆಲೆ ಐದೆರಡ್ಲೆ 18 16x ಮೈನಸ್ 10x ಅಂದರೆ 6x ಬೆಲೆ 90 ಎಕ್ಸ್ನ ಬೆಲೆ 15 ಆಗತ್ತೇನ್ರಿ ಸರಿ ಎಕ್ಸ್ನ ಬೆಲೆ 15 ಆದ್ರೆ 15 ಎರಡ್ಲೆ 30 ಪ್ಲಸ್ 10 40 ಪ್ಲಸ್ 8 48 ವೈನ ಬೆಲೆ 48 ಎಕ್ಸ್ನ ಬೆಲೆ 15 ಎರಡ್ಲೆ 30 ಪ್ಲಸ್ 10 40 ಮೈನಸ್ ಇದೆ ಆ ಕಡೆ ಹೋದ್ರೆ ಪ್ಲಸ್ 40 ಪ್ಲಸ್ 8 48 ವೈನ ಬೆಲೆ ಈಗ ಇವೆರಡರ ಮೊತ್ತ 15 ಪ್ಲಸ್ 48 ಒಟ್ಟು ಎಷ್ಟಾಯ್ತ್ರಿ 2015 ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ಒಂದು ಕ್ವಶನ್ ಇದು ವೆಲ್ ಸಂಖ್ಯೆಯೊಂದನ್ನು 627 ಗುಣಿಸಿದಾಗ 43 ಶೇಷ ಬರ್ತದೆ ಈಗ ಅದೇ ಸಂಖ್ಯೆನ 19 ಗುಣಿಸಿದ್ರೆ ಶೇಷ ಎಷ್ಟು ಬರ್ತದೆ ಈ ಮಾದರಿ ಪ್ರಶ್ನೆಗಳಲ್ಲಿ 627 19 ಗುಣಿಸಿ ಶೇಷ ಎಷ್ಟು ನೋಡಿ 43 19 ಗುಣಿಸಿ ಶೇಷ ಎಷ್ಟು ನೋಡಿ 19 57 19 57 ಇಲ್ಲಿ ಶೇಷ 0 ಇರ್ತದೆ 19 2 38 ಶೇಷ 5 ಉಳಿತದ 0 + 5 ರಿಮೈಂಡರ್ ಥಿಯರಮ್ ಅಂತ ಬರ್ತದೆ ನಂಬರ್ ಸಿಸ್ಟಮ್ ಅಲ್ಲಿ ಅಲ್ಲಿ ಕೇಳೋ ಕ್ವಶನ್ ಈ ಮಾದರಿಯ ಪ್ರಶ್ನೆ ನಮ್ಮ ರಾಜ್ಯದ BMTC ಪರೀಕ್ಷೆ ಪೊಲೀಸ್ PSI ನೇಮಕಾತಿಗಳ ಪರೀಕ್ಷೆಗೆ ಸಹಿತವಾಗಿ ಕೇಳಿರುವಂತಹ ಪ್ರಶ್ನೆ ಪ್ರಶ್ನೆ ಒಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ ನಿರ್ದಿಷ್ಟ ಸಂಖ್ಯೆಯೊಂದನ್ನು 627 ಭಾಗಿಸಿದಾಗ ಉಳಿಯುವ ಶೇಷ 43 ಅದೇ ಸಂಖ್ಯೆಯನ್ನು 19 ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು ಬಿಡಿಸೋ ವಿಧಾನ ಇದು ಅಂತ ಹೇಳ್ತಾ ವೆಲ್ ನಿನ್ನೆ ದಿನದ ಚರ್ಚೆ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಮತ್ತೆ ನಾಳೆ ದಿನ ಕ್ಲಾಸಲ್ಲಿ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬರೋಣ ಟಿಲ್ ದನ್ ಟೇಕ್ ಕೇರ್ ಹ್ಯಾವ್ ಎ ಗ್ರೇಟ್ ಟೈಮ್